ಕೆಲವೊಮ್ಮೆ ನಾವು ಕನಸಿನಲ್ಲಿ ನಾನಾ ಪ್ರಾಣಿ ಪಕ್ಷಿಗಳನ್ನು ಕಾಣುತ್ತೇವೆ. ಇವೆಲ್ಲ ಸುಮ್ಮನೆ ಬರುವುದಿಲ್ಲ, ಒಂದೊಂದಕ್ಕೂ ಒಂದೊಂದು ಅರ್ಥವಿರುತ್ತದೆ. ಇಂದಿನ ವಿಡಿಯೋದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳು ಬಂದರೆ ಏನರ್ಥ ಎಂಬುದನ್ನು ಹೇಳಲಾಗಿದೆ. ಮೊದಲನೆಯದಾಗಿ ಆವು. ಕನಸಿನಲ್ಲಿ ಆವುಗಳು ಬರುವುದು ಸಾಮಾನ್ಯ. ಆದರೆ ಸರ್ಪರಾಜ ಸುಬ್ರಹ್ಮಣ್ಯ ಕನಸಿನಲ್ಲಿ ಬಂದರೆ ನಿಮ್ಮ ಚರ್ಮದ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೋ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದೆ ಮತ್ತು ಕಾಡಲಿದೆ ಎಂದರ್ಥ. ಕುಕ್ಕೆ ಅಥವಾ ಘಾಟಿ ಸುಬ್ರಹ್ಮಣ್ಯನಿಗೆ ಮುಡಿಪು ಕಟ್ಟುವ ಮೂಲಕ ಈ ಕನಸು ಪದೇ ಪದೇ ಬೀಳುವುದನ್ನು ತಪ್ಪಿಸಬಹುದು. ಹಾಗೆಯೇ ಸುರುಳಿಸುತ್ತಿ ಮಲಗಿದ ಆವು ನೀವು ಈಡೇರಿಸಿಕೊಳ್ಳಬೇಕಾದ ಆಕಾಂಕ್ಷೆಗಳನ್ನು ಸೂಚಿಸಬಹುದು. 2 ಅಥವಾ 3 ಆವುಗಳು ಜೊತೆಯಾಗಿ ಕಾಣಿಸಿಕೊಂಡರೆ ನಿಮಗೆ ಗಂಭೀರ ಆರೋಗ್ಯದ ಸಮಸ್ಯೆ ಇದೆ ಎಂದರ್ಥ. ಎರಡನೆಯದಾಗಿ ಕುದುರೆ. ಸುಮ್ಮನೆ ನಡೆಯುತ್ತಿರುವ ಕುದುರೆ ಕಂಡರೆ ನಿಮಗೆ ಜಠಾರಕ್ಕೆ ಸಂಬಂಧಿಸಿದ ಯಾವುದೋ ಸಮಸ್ಯೆ ಇದೆ ಎಂದರ್ಥ. ಅಜೀರ್ಣ ಅಥವಾ ಅಂಥದ್ದೇ ಸಮಸ್ಯೆ ಇರಬಹುದು. 1ಕ್ಕಿಂತ ಹೆಚ್ಚು 2 ಅಥವಾ 3 ಕುದುರೆಗಳು ಕಾಣಿಸಿಕೊಂಡರೆ ನೀವು ವೃತ್ತಿರಂಗಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕಿದೆ ಎಂದು ಅರ್ಥ. 3ನೇಯದಾಗಿ ಟಗರು. ಕನಸಿನಲ್ಲಿ ಒಂದೇ ಟಗರು ಮೇಯುತ್ತಿರುವುದು ಕಂಡರೆ ನಿಮ್ಮ ಕುಟುಂಬದ ಕಡೆಗೆ ನೀವು ಇನ್ನಷ್ಟು ಗಮನ ಕೊಡಬೇಕಾದ ಅಗತ್ಯ ಇದೆ. ನಿಮ್ಮ ತಂದೆ ತಾಯಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದೀತು. 1 ಗಂಡು ಟಗರು ಹಾಗೂ 1 ಮೇಕೆ ಜಗಳ ಮಾಡುತ್ತಿರುವುದು ಕಂಡರೆ ನಿಮ್ಮ ದಾಂಪತ್ಯದಲ್ಲಿ ಏನೋ ವಿಷಮತೆ ಇದೆ ಎಂದರ್ಥ. 2 ಒಟ್ಟಿಗೆ ಮೇಯುತ್ತಿರುವುದು ಕಂಡರೆ ಇಷ್ಟರಲ್ಲೇ ಸಮಸ್ಯೆ ಬಗೆಹರಿಯಲಿದೆ ಎಂದರ್ಥ. 4ನೇಯದಾಗಿ ವೃಷಭ, ಕೋನ. ಕನಸಿನಲ್ಲಿ ಗೂಳಿ, ಹೋರಿ ಅಥವಾ ವೃಷಭ ಕಾಣುವುದು ಶುಭ ಸೂಚನೆ. ಇದು ಶಿವನ ವಾಹನ, ಆದ್ದರಿಂದ ನಿಮಗೆ ಶಿವಪರಮೇಶ್ವರನ ಕೃಪೆಯನ್ನು ಸೂಚಿಸುತ್ತಿರಬಹುದು. ದೊಡ್ಡ ಒಂಟಿ ಡುಬ್ಬದ ಬೃಹತ್ ಗೂಳಿ ಕಂಡರೆ ನಿಮಗೆ ದೊಡ್ಡದೊಂದು ಅದೃಷ್ಟ ಇಷ್ಟರಲ್ಲೇ ಒಲಿಯಲಿದೆ ಅಥವಾ ಗಂಟು ಸಿಗಲಿದೆ. ಆದರೆ ಕನಸಿನಲ್ಲಿ ಕೋಣ ಕಾಣಿಸಿಕೊಳ್ಳುವುದು ಒಳ್ಳೆಯದಲ್ಲ. ಕೋಣ ಯಮನ ವಾಹನ. 5ನೇದಾಗಿ ಕಾಗೆ. ಕಾಗೆ ಶನಿಯ ವಾಹನ. ಒಂದೇ ಕಾಗೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ಶನಿ ನಿಮ್ಮ ಜೀವನದಲ್ಲಿ ಇಷ್ಟರಲ್ಲೇ ಪ್ರವೇಶಿಸಲಿದ್ದಾನೆ ಎಂದರ್ಥ, ಅಥವಾ ಈಗಾಗಲೇ ನಿಮ್ಮ ರಾಶಿಯಲ್ಲಿ ಪ್ರವೇಶಿಸಿ ಕಾಟ ಕೊಡಲು ಆರಂಭಿಸಿರಲೂಬಹುದು. ಕಾಗೆ ನೀವು ಪ್ರಯಾಣಿಸುತ್ತಿರುವಾಗ ನಿಮ್ಮ ಮುಂದಿನಿಂದ ಹಾರಿ ಹಾರಿ ಹೋಗುತ್ತಾ ಇದ್ದರೆ ಶನಿಯು ನಿಮ್ಮ ಜೀವನದಿಂದ ಆಚೆ ಹೋಗುತ್ತಿದ್ದಾನೆ ಎಂದು ತಿಳಿಯಬೇಕು. ಹಲವಾರು ಕಾಗೆಗಳ ಗುಂಪು ಕಾಣಿಸಿಕೊಂಡರೆ ನೀವು ಶನಿಯನ್ನು ಸೇರಿದಂತೆ ನಿಮ್ಮ ಆರಾಧ್ಯ ದೇವಗಳನ್ನು ಪ್ರಸನ್ನೀಕರಿಸಿಕೊಳ್ಳಲು ಇನ್ನಷ್ಟು ಪೂಜಾದಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದರ್ಥ. 6ನೇಯದಾಗಿ ನಾಯಿ. ಸ್ವಚ್ಛ ಬಿಳಿ ಬಣ್ಣದ, ಯಾವುದೇ ಕುಂದಿಲ್ಲದ, ಕೈಕಾಲು ಇತ್ಯಾದಿಗಳು ಡೊಂಕಿಲ್ಲದ, ಶುಭ್ರ ಮುಖಲಕ್ಷಣದ ನಾಯಿ ಕಾಣಿಸಿಕೊಂಡರೆ ನಿಮ್ಮ ಗೃಹಗೃತಿಗಳು ಈಗ ಚೆನ್ನಾಗಿವೆ, ನೀವು ಹಿಡಿದ ಕೆಲಸಗಳು ಈಡೇರಲಿವೆ ಎಂದರ್ಥ. ಧರ್ಮರಾಯನಿಗೆ ಸ್ವರ್ಗಾರೋಹಣದ ಸಂದರ್ಭದಲ್ಲಿ ನಾಯಿ ಜೊತೆಯಾಗಿತ್ತಂತೆ. ನಿಮ್ಮ ಸಾಕು ಪ್ರಾಣಿ ನಿಮಗೆ ಹಿತವನ್ನೇ ತರುತ್ತದೆ, ಆದರೆ ನಾಯಿಯ ಮೈಯಲ್ಲಿ ಕಪ್ಪು ಚುಕ್ಕಿಗಳು ಇರಬಾರದು, ಇದ್ದರೆ ಕಳಂಕ ನಿಮ್ಮನ್ನು ಕಾಡಬಹುದು.